ಚೆರು ಮಗನ ಕೊರೋನಾ ಸುದ್ದಿ ಕೇಳಿ ಕಣ್ಣೀರಿಟ್ಟ ಅರ್ಜುನ್ ಸರ್ಜಾ ಮಾಡಿದ್ದೇನೋ ಗೊತ್ತಾ ಸ್ನೇಹಿತರ, ನಿಜಕ್ಕೂ ಶಾಕ್ ಆಗ್ತೀರಾ. ಚಿರಂಜೀವಿ ಸರ್ಜಾ ಅವರ ಮಗನ ಕೊರೋನಾ ರಿಪೋರ್ಟ್ ನೋಡಿ ಅರ್ಜುನ್ ಸರ್ಜಾ ಶಾಕ್ ಆಗಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ ವೀಕ್ಷಕರ. ಇದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೇ ಟು ಡೇ ಅಪ್ಡೇಟ್ಸ್ಗಾಗಿ ಪಕ್ಕದ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಈ ವರ್ಷ ಸರ್ಜಾ ಕುಟುಂಬಕ್ಕೆ ವಿಧಿ ಎಂಬುದು ಈ ವರ್ಷ ಅಳಿಸಲಾಗದ ನೋವನ್ನು ನೀಡಿಬಿಟ್ಟಿದ್ದು, ಚಿರಂಜೀವಿ ಸರ್ಜಾ ಅವರ ಅಗಲಿಕೆಯನ್ನು ಯಾರಿಂದಲೂ ಕೂಡ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಸರ್ಜಾ ಅವರ ತುಂಬು ಕುಟುಂಬವನ್ನು ನೋಡಿ ದೇವರಿಗೂ ಕೂಡ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅನಿಸುತ್ತಿದೆ. ಶಿಖರದ ಉತ್ತಂಗಕ್ಕೇರಿದ ಬೇಕೆಂದು ನಟನನ್ನು ಬಹುಬೇಗ ಕರೆದುಕೊಂಡು ಬಿಟ್ಟಿದ್ದಾನೆ. ಇನ್ನೇನು ಕೆಲವೇ ದಿನಗಳಲ್ಲಿ ಹುಟ್ಟಬೇಕಿದ್ದ ಕಂದನ ಮುಖವನ್ನು ನೋಡದೆ ಭಾರತ ಲೋಕಕ್ಕೆ ಪಯಣಿಸಿದ ಚಿರು ಸರ್ಜಾ ಅವರ ಅಕಾಲಿಕ ಸಾವು ಕುಟುಂಬಕ್ಕೆ ಎದ್ದು ತುಂಬಲಾರದ ನಷ್ಟ ತಂದುಬಿಟ್ಟಿದೆ. ಕುಟುಂಬ ಈ ನೋವನ್ನು ಚೇತರಿಸಿಕೊಳ್ಳುವಷ್ಟರಲ್ಲಿ ಮತ್ತೊಂದು ಸಂಕಷ್ಟ ಸರ್ಜಾ ಕುಟುಂಬಕ್ಕೆ ಬಂದೋಗಿಬಿಟ್ಟಿದೆ. ಧ್ರುವ ಸರ್ಜಾ ಹಾಗೂ ಅವರ ಮಡದಿ ಪ್ರೇರಣಾ ಸರ್ಜಾ ದಂಪತಿಗಳಿಬ್ಬರಿಗೂ ಮಹಾಮಾರಿ ಕೊರೋನಾ ಸೋಂಕು ತಗಲಿದ್ದು ಕುಟುಂಬಕ್ಕೆ ಮೊಗದಷ್ಟು ನೋವು ತಂದಿತ್ತು. ದಂಪತಿಗಳು ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡೆದು ನಂತರ ಹೋಮ್ ಐಸೋಲೇಟ್ನಲ್ಲಿ ಚಿಕಿತ್ಸೆ ಮುಂದುವರಿಸಿದ್ರು. ದಂಪತಿಗಳು ಚೇತರಿಸಿಕೊಳ್ಳುತ್ತಿದ್ದಾರೆ ಎಂಬುವಷ್ಟರಲ್ಲೂ ನಟ ಅರ್ಜುನ್ ಸರ್ಜಾ ಅವರ ಪುತ್ರಿಗೂ ಕೊರೋನಾ ಪಾಸಿಟಿವ್ ತಗಲಿ ದೇವರು ಯಾಕೆ ಸರ್ಜಾ ಕುಟುಂಬದ ಮೇಲೆ ಈ ರೀತಿ ಮಾಡುತ್ತಿದ್ದಾನೆ ಎಂದು ಅಭಿಮಾನಿಗಳು ಬೇಸರವನ್ನು ಹೊರಹಾಕಿದ್ದಾರೆ. ಎಲ್ಲವೂ ಸರಿ ಹೋಗಿ ಚಿರು ಮತ್ತೊಮ್ಮೆ ಮೇಘನ ಗರ್ಭದಲ್ಲಿ ಜನಿಸಿದ್ದಾನೆ ಎಂದು ನಂಬಿ ಎಲ್ಲರೂ ಸಂತಸದಿಂದ ಇದ್ದ ಸಮಯದಲ್ಲಿ ಇದೀಗ ಮತ್ತೊಂದು ಬೇಸರದ ಸುದ್ದಿ ಈಗ ಬಂದಿದೆ. ಮಹಾಮಾರಿ ಕೊರೋನಾ ನೆರಳು ಸರ್ಜಾ ಕುಟುಂಬದ ಮೇಲೆ ಬಿದ್ದಿದೆ. ಮೊನ್ನೆಯಷ್ಟೇ ಮೇಘನರಾಜ್ ಅವರ ತಾಯಿ ಪ್ರಮೀಳಾ ಜೋಶಿ ಅವರಿಗೆ ತೀವ್ರ ಅನಾರೋಗ್ಯ ಸಮಸ್ಯೆ ಕಾಡಿದ್ದು, ಜೊತೆಗೆ ಕೊರೋನಾ ಲಕ್ಷಣಗಳು ಕೂಡ ಕಂಡು ಬಂದಿದ್ದ ಕಾರಣ ಆಸ್ಪತ್ರೆಗೆ ದಾಖಲಿಸಿ ಪರೀಕ್ಷೆ ನಡೆಸಲಾಯಿತು. ಇನ್ನು ಪರೀಕ್ಷೆಯಲ್ಲಿ ಪ್ರಮೀಳಾ ಸುಂದರ್ ಅವರಿಗೆ ಕೊರೋನಾ ಇರುವುದು ದೃಢವಾಗಿದ್ದು, ಇದೀಗ ಮೇಘನರಾಜ್ ಹಾಗೂ ಸುಂದರ್ ರಾಜ್ ಅಲ್ಲದೆ ಜೂನಿಯರ್ ಚಿರುವಿಗೂ ಕೊರೋನಾ ಪರೀಕ್ಷೆ ನಡೆಸಲಾಗಿದ್ದು ಎಲ್ಲರಿಗೂ ಸಹ ಕೊರೋನಾ ಪಾಸಿಟಿವ್ ಆಗಿದೆ. ಇನ್ನು ಸುಂದರ್ ರಾಜ್ ಅವರಿಗೆ ಲಕ್ಷಣಗಳು ಬಂದಿರುವ ಕಾರಣ ಆಸ್ಪತ್ರೆಗೆ ದಾಖಲಾಗಿದ್ದು, ಮೇಘನ ಹಾಗೂ ಮಗುವಿಗೆ ಯಾವುದೇ ಲಕ್ಷಣ ಕಂಡು ಬಂದಿಲ್ಲವಾದರೂ ವರದಿ ಪಾಸಿಟಿವ್ ಬಂದ ಕಾರಣ ಮೇಘನ ಹಾಗೂ ಮಗುವನ್ನು ಮನೆಯಲ್ಲಿಯೇ ಐಸೋಲೇಟ್ ಆಗಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಈ ಕುರಿತು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡಿರುವ ಮೇಘನರಾಜ್ ಅಭಿಮಾನಿಗಳು, ಯಾರೂ ಚಿಂತಿಸಬೇಡಿ, ಅಪ್ಪ ಅಮ್ಮ ನನಗೆ ಹಾಗೂ ಮಗನಿಗೂ ಕೂಡ ಕೊರೋನಾ ಪಾಸಿಟಿವ್ ಆಗಿದ್ದು ಎಲ್ಲರೂ ಚಿಕಿತ್ಸೆ ಪಡೆಯುತ್ತಿದ್ದೇವೆ. ಜೂನಿಯರ್ ಚಿರು ಚೆನ್ನಾಗಿದ್ದು ಅವನು ಸದಾ ನನ್ನ ಜೊತೆಯಲ್ಲೇ ಇರುತ್ತಾನೆ, ಎಲ್ಲರೂ ಕೊರೋನಾಗೆ ಕಿತ್ತು ಬರುವೆವು ಎಂದು ಬರೆದುಕೊಂಡಿದ್ದಾರೆ. ಇತ್ತ ಈ ವಿಚಾರ ತಿಳಿದ ಚಿರು ಅವರ ಸೋದರ ಮಾವ ಅರ್ಜುನ್ ಸರ್ಜಾ ಅವರು ಭಾವುಕರಾಗಿ, ಇತ್ತ ಚಿರುವನ್ನು ನೆನೆದು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೇನೆ ಎಂದು ಅದನ್ನು ಹೇಳಲು ಸಾಧ್ಯವಾಗುತ್ತಿಲ್ಲ ಮಗನೇ ಎಂದು ಬರೆದು ತಮ್ಮ ದುಃಖವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಚಿರು ಸರ್ಜಾ ಅವರ ಕುಟುಂಬಕ್ಕೆ ನೀವೇನು ಹೇಳ್ತೀರಾ ಸ್ನೇಹಿತರೆ? ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಸಲ್ಲಿಸಿಕೊಂಡು ಅಲ್ಲಿವರೆಗೂ ನೋಡ್ತಾ ಇರಿ. ನೆಕ್ಸ್ಟ್ ವೀಕ್ ಕನ್ನಡ. ಥ್ಯಾಂಕ್ ಯು.